ಒಂದು ಕಾಲದ 4000 ವರ್ಷ ಮುಂದಾಡು ಹೊಲಗ ಅಪಾರ ಪಾಪ ತುಂಬಿ ಹಟ್ಟ. ಆಗ ದೇವರು ಅದನವು ಎಲ್ಲ ಜನರವು ಎಲ್ಲ ಸೃಷ್ಟಿಯು ನಾಶ ಮಾಡಬೇಕೆಂದು ನೆನಸ. ಆಲೆ ದೇವರಿಗ ಅಂಜಿ ನಡೆದ ಒಂದೇ ಒಂದು ಮನುಷ್ಯ ಇದ್ದ. ಅವನ ಹೆಸರು ನೋವಾ. ತಂಗ ಕೆಟ್ಟ ಪಾಪದ ಕಾರ್ಯವು ಬಿಟ್ಟು ದೇವರ ಪಕ್ಕ ತಿರುಗದ ಹೊಲೆ ಭಯಂಕರವಾದ ದೇವರ ದಂಡನೆ ಬಂದರ ಎಂದು ಜನಗ ಹೇಗು ಎಂದು ದೇವರು ನೋವಾಗ ಹೇಗಿದ. ಆಮೇಲೆ 40 ದಿನ ಇರು ಹಗಲು ದೊಡ್ಡ ಮೇ ಬಪ್ಪನಿಗ ನೋವನು ತನ್ನ ಕುಟುಂಬದವಕರು ಪಪ್ಪ ದಂಡನೆಗೆ ತಪ್ಪಿಸಿ ಉಸಿರೋಡ ಇಬ್ಬುದುಗ ಒಂದು ಪೇಳೆ ಎಂಬ ಕಪ್ಪಲ ಕಟ್ಟು ಎಂದು ದೇವರು ನೋವಾಗ ಉತ್ತರ ಕೊಟ್ಟ. ನೋವಾ ಕಪ್ಪಲ ಕಟ್ಟುದುಗ ಆರಂಭ ಮಾಡಿದ. ಎಲ್ಲಾ ಸಮಯದೊಗಿಯು ಬರಬೇಕಾದ ಆ ದೊಡ್ಡ ಮೇಯ ಪತಿ ಅಮ ಜನಗ ಹೇಗಿಂಡೇ ಇದ್ದ. ಅಲ್ಲಿ ಎಲ್ಲಾ ಜನರು ಅಮ ಹೇಗುದನ್ನು ಕೇತು ನಗುದುಂಡೇ ಇದ್ದರು. ಪಾಪ ಅಪ್ಪರ ಮಾಡಿಂಡೇ ಇದ್ದರು. ಅವಕ್ಕ ತಂಗ ಪಾಪದ ದಾರಿಯ ಬಿಟ್ಟು ಮನಸ್ಸು ತಿರುಗುಲೆ. ಜನ ಸಾರೆ ಬಂದ. ಆಗ ದೇವರು ನೋವನ್ನು ನೋಡಿ ನೀನು ನಿನ್ನ ಕುಟುಂಬವು ಬೇಕಾದ ಮಿರುಗ ಜಾತಿಯು ಕಪ್ಪಲುಗೋಗೆ ಹೋಗಿವೆ ಎಂದು ಹೇಗಿದ. ಆಗ ದೇವರು ಕಪ್ಪಲು ನಾಡಿಯ ಇಕ್ಕಿ ಸೋಸಿಬಿಟ್ಟ. ಅದುಗಿಂದೆ ಮೇ ಬಂದ. ಅದು ನಿಲ್ಲದೆ ಹೂದುಂಡಿ ಅಟ್ಟ. ಮನೆಗೋಗೆಲ್ಲ ನೀರು ತುಂಬಿಂಡು ಬಂದುಬಿಟ್ಟ. ಎಲ್ಲ ಎಡೆಯೋಗಿಯು ಮೇ ಹೂದು 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 ನೀರು ತುಂಬಿ ಕಪ್ಪಲುಗೆ ಹೊರಾಸು ಇದ್ದ ಜನ ತಪ್ಪಿಸುವುದಕ್ಕೆ ದಾರಿ ಇಲ್ಲದೆ ಹೋಗಿಬಿಟ್ಟ. ಆಗ ಎಲ್ಲ ಕಪ್ಪಲ ಸಾರು ಓಡಿ ಬಂದು ನೋವಯ್ಯ ಕಪ್ಪಲಡಿಯ ತರೆ ಎಂದು ಕಿರಿಸಿದರು. ಆಗ ನೋವ ಚಾಮ ತಳ್ಳಿಬಿಟ್ಟ. ಇನ್ನೂ ತರುವುದಿಗೆ ಮುಡಿಯಾರ ಸಾವಿ ಎನ್ನ ಸಾರ ಇಲ್ಲೇ ದೇವರ ಸಾರ ಹಡದೆ ಎಂದು ಹೇಗಿದ. ನೀರು ಭೂಮಿ ಪುರಾ ಮುಚ್ಚಿತು. ಎಲ್ಲ ಜನರು ಮೂಗಿ ಸತ್ತರು. ಆಲೆ ನೋವಾವು ತನ್ನ ಕುಟುಂಬದವಕರು ಮೊತ್ತ ಎಟ್ಟ ಮಾತ್ರ ದಂಡನೆಗೆ ತಪ್ಪಿಸಿದರು. ಈ ದಿನ ಕೂಡ ಏರಾಳವಾದ ಜನ ಪಾಪದೋಗೆ ಜೀವಿಸಿ ಉಂಡಿದ್ದಾರೆ. ಅವಕ ಪೆರುಮೆಯು ದೇವರ ದೇಶದ ಸಟ್ಟಗ ಕೀಳ್ಪಡಿಯಾದವಕರು ಆಗಿದ್ದಾರೆ. ನಿಜವಾದ ಸತ್ಯ ದೇವರ ಬುಟ್ಟು ಮತ್ತದನ್ನು ಒಣಗಿಯಾರ ಏಮಾತಿಯಾರ ಪೊಯ್ಹೇಗಿಯಾರ ಸೂದಾಡಿಯಾರ ವ್ಯಭಿಚಾರ ಮಾಡಿಯಾರ ಕಳ್ಳು ಸಾರಾಯ ಕುಡಿತು ಸಂಡೆ ಕೊಲೆ ಮಾಡಿಯಾರ ದೇವರ ಹೆಸರ ಬೀಡು ನೋಗೆ ಹೇಗಿಯಾರ ಎಲ್ಲ ವಿಡ ಮೋಸವಾದ ಏನಂದಲೆ. ದೇವರು ರಕ್ಷಕನು ಆಗಿಬ್ಬ ಯೇಸು ಕ್ರಿಸ್ತನ ನಂಬುವುದಿಲ್ಲ. ತಂಗ ನೆಂಜ ದೇವರು ಕೊಡುವುದಿಲ್ಲ. ತಂಗ ನೆಂಜಿನೋಗೆ ಆಡುವ ಸಗಲ 300 ಮೇಲೆ ಆಡುವ ಪಾಪವ ತೋಗಿ ಶುದ್ಧ ಮಾಡು ಎಂದು ದೇವರ ಕೇಪದಿಲ್ಲ. ಅಯ್ಯೋ ನೀರಿನ ದಂಡನೆ ವಿಡ ಭಯಂಕರವಾದ ದಂಡನೆ ದೇವರು ಬೀತಿದ್ದಾರೆ. ಯೇಸು ಕ್ರಿಸ್ತತ್ತ ಆ ದಂಡನೆ ಕೊಡುವಮ್ಮ ದೇವರ ಮಾತ ಊರಡಿವೋ. ದೇವರು ಒಂದು ದಿನ ಕುರಿಸಿ ಬೀತಿದ್ದಾರೆ. ಆ ದಿನದೋ ದೇವರು ಯೇಸು ಕ್ರಿಸ್ತನ ಕೊಂಡು ಒಲಗವ ದಂಡನೆ ಕೊಟ್ಟನ. ಏಕಾಂದಲೆ ದೇವರು ಮಾತಿನಾದ ಯೇಸು ಕ್ರಿಸ್ತನ ಕೈಗ ಒಲಗವ ಒಪ್ಪಿಸಿಕೊಟ್ಟಿದ್ದಾನೆ. ನಿಂಗ ಪಾಪಗಾಗಿ ದುಃಖಪಟ್ಟು ಯೇಸು ಕ್ರಿಸ್ತನ ಪಕ್ಕ ತಿರುಗಿವೋ. ಏಕಾಂದಲೆ ಯೇಸು ಕ್ರಿಸ್ತನು ಕತ್ತುವ ಕಿಚ್ಚುಮಾಗೆ ತಿರುಗಿ ಬನನ. ಆಗ ತನ್ನ ನಂಬಿ ಸುವಿಶೇಷಗ ಕೀಳ್ಪಡಿಯಾದವಕರ ದಂಡಿಸಿನ. ಆಲೆ ನೀ ತಪ್ಪುವುದುಗ ನಿನ್ನ ಪಾಪಗಾಗಿ ಉಸಿರ ಕೊಟ್ಟು ಸತ್ತು 3ನೇ ದಿನ ಉಸಿರೋಡ ಎದ್ದು ಬಂದ ಯೇಸು ಕ್ರಿಸ್ತನು ಒಂದು ದಾರಿಯ ಉಂಟು ಮಾಡಿದ್ದಾರೆ. ಪಪ್ಪ ದೇವರ ದಂಡನೆಗ ತಪ್ಪುವುದುಗ ಯೇಸು ಕ್ರಿಸ್ತನೇ ದಾರಿ. ಈಗವೇ ಯೇಸು ಕ್ರಿಸ್ತನ ನಂಬಿ ಆ ಕಪ್ಪಲುಗೋಗೆ ಬಂದು ಸೇದುಬಿಡು.